ಮೈಸೂರಿನಲ್ಲಿ ಬಿಜೆಪಿ ನಾಯಕರ ವೈಮನಸ್ಸು ಮತ್ತೊಮ್ಮೆ ಬಹಿರಂಗವಾಗಿದೆ. ರಾಮದಾಸ್ ವಿರುದ್ಧ ಪ್ರತಾಪ್ ಸಿಂಹ ಸಿಡಿಮಿಡಿ. ಮಾಧ್ಯಮಗಳ ಮುಂದೆನೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಈ ಹಿಂದೆ ನೋಡಿದ್ವಿ ಪ್ರತಾಪ್ ಸಿಂಹ ವರ್ಸಸ್ ನಾಗೇಶ್ ಅವರ ನಡುವೆ, ಬಿಜೆಪಿ ಶಾಸಕರ ನಡುವೆ ಯಾವ ರೀತಿಯಾದಂತ ಒಂದು ವೈಮನಸ್ಸು ಏರ್ಪಟ್ಟಿತ್ತು, ಎಂತ ಒಂದು ಆರೋಪವನ್ನು ಮಾಡಿದ್ರು ಪ್ರತಾಪ್ ಸಿಂಹ ವಿರುದ್ಧ ಅಂತ. ಈಗ ರಾಮದಾಸ್ ವರ್ಸಸ್ ಪ್ರತಾಪ್ ಸಿಂಹ, ಯೋಗ ಪಟುಗಳ ಸಂಖ್ಯೆ ವಿಚಾರದಲ್ಲಿ ಇಬ್ಬರ ನಡುವೆ ದ್ವಂದ್ವ ಅಂತೆ. 7,000 to 8,000 ಜನರು ಭಾಗವಹಿಸುತ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿರುವಂತದ್ದು. ಈ ವೇಳೆ ಮಧ್ಯ ಪ್ರವೇಶಿಸಿದಂತ ರಾಮದಾಸ್ 13,000 ಅಂತ ಹೇಳಿದ್ದಾರೆ. ನಾನು ಮಾತನಾಡ್ತಿದ್ದೀನಿ ರಾಮದಾಸ್ ಜಿ, ಸುಮ್ಮನಿರ್ಬೇಕು. ಮಾಧ್ಯಮಗಳ ಮುಂದೆನೆ ಸಿಡಿಮಿಡಿಗೊಂಡಿದ್ದಾರೆ ಪ್ರತಾಪ್ ಸಿಂಹ. ಯೋಗ ಪಟುಗಳ ಸಂಖ್ಯೆ ವಿಚಾರದಲ್ಲಿ ಇಬ್ಬರ ನಡುವೆ ದ್ವಂದ್ವ ನಡೆದಿದೆ. ಯೋಗವನ್ನು ಮಾಡಬೇಕು ಅಂದ್ರೆ ಕನಿಷ್ಠ 6x6 ನಿಮಗೆ ಜಾಗ ಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಅರಮನೆ ಎದುರುಗಡೆ ಭಾಗ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 7-8 ಸಾವಿರ ಜನಕ್ಕೆ ಆಗ್ಬಿಟ್ಟಿದೆ. ಆರ್ಡರ್ ಮಾಡಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ರಾಮದಾಸ್ ಅವರು ದಯವಿಟ್ಟು ಸಮಾಧಾನದಲ್ಲಿರಬೇಕು. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 7-8 ಸಾವಿರ ಜನಕ್ಕೆ ಆಗ್ಬಿಟ್ಟಿದೆ. ಆರ್ಡರ್ ಮಾಡಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ರಾಮದಾಸ್ ಅವರು ದಯವಿಟ್ಟು ಸಮಾಧಾನದಲ್ಲಿರಬೇಕು. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 7-8 ಸಾವಿರ ಜನಕ್ಕೆ ಆಗ್ಬಿಟ್ಟಿದೆ. ಆರ್ಡರ್ ಮಾಡಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ರಾಮದಾಸ್ ಅವರು ದಯವಿಟ್ಟು ಸಮಾಧಾನದಲ್ಲಿರಬೇಕು. ಎಷ್ಟು ಶಿಕ್ಷಣದವರೆಗಿನ